ಏನಿವತ್ತು 2023 ಚುನಾವಣೆ ನಡೀತಾ ಇದೆ. ಇವತ್ತು ನಮ್ಮ ಜಾತ್ಯಾತೀತ ಜನತಾಳದ ಪಕ್ಷದ ವತಿಯಿಂದ ಎಚ್ ಡಿ ರೇವಣ್ಣ ಸಾಹೇಬರು ಏನು ನಿಂತಿದ್ದಾರೆ ಇವತ್ತು ಹೊಳೆನರಸೀಪುರ ತಾಲೂಕು, ಅದರಲ್ಲಿ ಇವತ್ತು ಭಾಳ ನಾನು ಕೂಡ ಇವತ್ತು ಭಾಳ ಕಡೆ ವಿಸಿಟ್ ಮಾಡಿದೆ, ಎಲ್ಲೆಲ್ಲಿ ವೋಟಿಂಗ್ ನಡೀತಾ ಇದೆ ಅಲ್ಲೆಲ್ಲ. ಭಾಳ ಅದ್ಭುತವಾಗಿ ನಡೆಯುವಂಥ ಕೆಲಸ ನಡೀತಾ ಇದೆ. ಇವತ್ತು ಎಲ್ಲ ಮತದಾರರು ಕೂಡ ಇವತ್ತು ನಮ್ಮ ರೇವಣ್ಣ ಸಾಹೇಬ್ರನ್ನ ಅತಿ ಹೆಚ್ಚಿನ ಲೀಡಲ್ಲಿ ಗೆಲ್ಸ್ಕೊಡ್ಬೇಕು ಅನ್ನೋ ವಿಶ್ವಾಸನ ಇವತ್ತು ಹೊರಗಾಗ್ತಿದ್ದಾರೆ. ಹಾಗಾಗಿ ಇವತ್ತು ಭಾಳ ಚೆನ್ನಾಗಿ ನಡೆದಿದೆ. ಈಗಾಗಲೇ ನಾನು ಕೆಲವು ವಾರ್ಡ್ಗಳಿಗೆ ಹೋದಂಥ ಸಂದರ್ಭಗಳಲ್ಲಿ 25% ವೋಟಿಂಗ್ ಆಗಿದೆ. ಈಗ ಮತ್ತು ಇಲ್ಲಿ ಕೂಡ ಇವಾಗಲೇ 45-50% ಹೆಚ್ಚಾಗಿದೆ ಇಲ್ಲಿ. ಸೊ ವೋಟಿಂಗ್ ಬಹುತೇಕ ಚೆನ್ನಾಗಿ ನಡೀತಾ ಇದೆ. ಇನ್ನೊಂದು ಸ್ವಲ್ಪ ವೋಟಿಂಗ್ ಬೇಗ ಆಗಬೇಕು, ಯಾಕಂದರೆ ಮಳೆ ಬರೋ ಸೂಚನೆಗಳು ಕಾಣ್ತಾ ಇದೆ. ಹಾಗಾಗಿ ವೋಟಿಂಗ್ ಬೇಗ ಆಗಬೇಕು ಅಂತ ನಾನು ಕೇಳ್ತೀನಿ ಸರ್. ಓವರಾಲ್ ಜಿಲ್ಲೆಯಲ್ಲಿ ರೇವಣ್ಣ ಸಾಹೇಬ್ರು ಹಾಕಿರೋಂಥ ಶ್ರಮ ಹಾಗೂ ನಾವೆಲ್ಲರೂ ಶ್ರಮ ಹಾಕಿ ಏನು ಮಾಡಿದ್ದೀವಿ ಹಾಗೂ ದೇವೇಗೌಡರು ಸಾಹೇಬರು ಬಂದು ಏನು ಕೊನೆ ಹಂತದಲ್ಲಿ ಬಂದು ಶ್ರಮ ವಹಿಸಿ ಇವತ್ತು ಎಲ್ಲ ಕಡೆ ಕ್ಯಾನ್ವಾಸ್ ಮಾಡಿದ್ದಾರೆ, ಇವತ್ತು ಅದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಒಂದು ಟ್ರೆಂಡ್ ಚೇಂಜ್ ಆಗಿದೆ. ಇವತ್ತು ನನ್ನ ಬರೀ ಜಿಲ್ಲೆ ಅಲ್ಲ, 8 ಎಂಪಿ ಕಾನ್ಸ್ಟಿಟ್ಯೂನ್ಸಿಲಿದೆ, 8 MP ಕಾನ್ಸ್ಟಿಟ್ಯೂನ್ಸಿಲು 8 ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ.